ಇಷ್ಟೆಲ್ಲ ಶ್ರಮ ಆಗ್ತಾ ಇದಿರಲ್ಲ ಮುಂದೆ ಚುನಾವಣೆಯಲ್ಲಿ ನೀವೇನಾದರೂ ಕೆಲಸ ಮಾಡಬೇಕು ಅಂತ ಇದ್ದೀರಾ ಇಲ್ಲೇನಾದರೂ ಎಂತದೋ ಆಶಾ ಗೋಪುರ ಇಟ್ಕೊಂಡಿದ್ರೆ ಬೆಲೆ ಏರಿಕೆ ಕಡಿಮೆ ಮಾಡಿ ಸ್ವಾಮಿ ಬೀದಿ ಬೀದಿಯಲ್ಲಿ ಟೊಮೆಟೋಗಳನ್ನು ಸುರಿತಾ ಇದ್ರಲ್ಲ ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನ ಈ ದೇಶದ ಪ್ರಧಾನಮಂತ್ರಿಗಳನ್ನ ಕೇಳ್ತೇನೆ ಅವರಿಗೆ ಒಂದು ಕೋಲ್ಡ್ ಸ್ಟೋರೇಜ್ ಅನ್ನು ಕಟ್ಟಿ ಅವರ ಟೊಮೆಟೊ ಹಣ್ಣನ್ನ ಅಲ್ಲಿ ಒಂದಾರು ಎರಡಾರು ತಿಂಗಳು ಇಟ್ಟು ಆಮೇಲೆ ಮಾರಾಟ ಮಾಡತಕ್ಕಂತದಕ್ಕೆ ವ್ಯವಸ್ಥೆ ಮಾಡತಕ್ಕಂತ ಅಭಿಮಾನ ನಿಮಗಿಲ್ವಾ ತಾಕತ್ ನಿಮಗಿಲ್ವಾ ಇಲ್ಲ ರೈತರ ಬಗ್ಗೆ ನಿಮಗೆ ಕಾಳಜಿ ಇಲ್ವಾ ಟೊಮೆಟೊ ಹಣ್ಣ ಬೀದಿಯಲ್ಲಿ ಸುರಿತಾ ಇದ್ದಾರೆ ಕಣ್ಣೀರ್ ಬರ್ತವೆ ಏನು ಮಾಡ್ತಾ ಇದ್ರಿ ಸರ್ಕಾರ ಎಲ್ಲಾ ಗ್ಯಾಸ್ ಅಡಿಗೆ ಮಾಡಿ ಅಂತ ಹೇಳಿದ್ರಿ ಎಲ್ಲಾ ಗ್ಯಾಸ್ ತಗೊಂಡ್ರು 250 ರೂಪಾಯಿ ಇತ್ತು ಗ್ಯಾಸ್ ಎಷ್ಟು ಆಯ್ತು ಈಗ ಗ್ಯಾಸ್ ಬಿಟ್ವಿ 1400 ರೂಪಾಯಿ ನಮ್ಮ ಗ್ಯಾಸ್ ಎಲ್ಲಿಂದ ತರದ್ರಿ ದುಡ್ಡು ರೈತ ಮಾರದೆಲ್ಲ ಕಡಿಮೆ ಕೊಂಡ್ಕೊಳ್ಳೋದೆಲ್ಲ ಜಾಸ್ತಿ ತೆಂಗಿನಕಾಯಿ ರೇಟ್ ಇನ್ನು 12 ರೂಪಾಯಿ 14 ರೂಪಾಯಿ ಇದೆ ಇವತ್ತು ಒಂದು ತೆಂಗಿನಕಾಯಿ ಬೆಲೆ ಕೊನೆ ಪಕ್ಷ 50 ರೂಪಾಯಿ ಇರಬೇಕಾಯಿತು ಇನ್ನು 12 ರೂಪಾಯಿ ಇಟ್ಟಿದಿರಲ್ಲ ಸ್ವಾಮಿ ಕೊಡ್ರಿ ಸಬ್ಸಿಡಿನಾ ಕೊಡಿ ಸಬ್ಸಿಡಿ